ಇಲ್ಲ ಸರ್, ಪರ್ಮಿಷನ್ ಸಿಕ್ಕಿಲ್ಲ. ಇದ್ದಿದ್ದು ಕಮ್ಮಿ ಆಗ್ತಾ ಬಂತು. ಬೆಳಿಗ್ಗೆ ಚಾ ಸಂತ ಕೊಡಿಲ್ಲ, ಆಗಿಸ್ತು ಬಂದಿದೆ ಆಗುತ್ತೆ. ಬೆಳಿಗ್ಗೆ ಈಗ ಲೋಟ್ ಆಯ್ತಲ್ಲ, ನಾನು ಹೋಗ್ತಿದ್ದೆ ನೀರಿಗೆ ಹೋಗ್ತಿದ್ದೆ ಅಂತ. ಈಗ ಈಶ್ವರಣ್ಣ ಪರ್ಮಿಷನ್ ಸಿಕ್ಕಿದೆ ಅಂತ ಕೇಳ್ಪಟ್ಟೆ, ಅದ್ರ ಬಗ್ಗೆ ಹೇಳೋದಿದ್ರೆ ಖಂಡಿತವಾಗಿ. ಈಗ ಮತ್ತೆ ನಾವು ಡಿ ಸಿ ಮೇಡಮ್ ಮಾಡಿದ್ದೆ, ಹಾಗೆ ಎಸ್ ಪಿ ಗಾರಿಗೆ ಫೋನ್ ಮಾಡಿದಾಗ ಎಸ್ ಪಿ ಸರ್ ಈಗ ಹೋಗಿ ಹೇಳಿರಿ ನೀವು ಹುಡುಕಿ ಅಂತ ಹೇಳಿದ್ದಾರೆ. ಈಗ ನಾವು ನೀರಿಗೆ ಇಳಿತಾ ಇದ್ದೇವೆ. ನಿಮ್ಮೆಲ್ಲ ಆಶೀರ್ವಾದ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ನಾನು ಎಲ್ಲ ಕನ್ನಡಿಗರು ಸಹ ಎಲ್ಲ ಕೇರಳ ಜನಗಳು ಸಹ ನಾನು ಕೇಳ್ತಾ ಇದ್ದೀನಿ. ಅದಲ್ಲ ಅದಲ್ಲ, ಅದ್ರ ಇನ್ನೊಂದು ಅದು ಲೂಸ್ ಮಾಡಿ. ಹಾಂ, ಶರಣ ಹಗ್ಗ ನೋಡ್ಬೋದು ವೀಕ್ಷಕರೆ. ಇದೀಗ ಈಶ್ವರ್ ಮಲ್ಪೆ ಅವರು ನೀರಿನೊಳಗಡೆ ಮುಳುಗಿ ಕಲೇಶ್ವರಣೆಯಿಂದ ಶುರು ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನಿಮಗೊಂದು ರೋಪ್ ಸಹ ಕಾಣ್ತಿರ್ಬೋದು, ಇದು ಸೇಫ್ಟಿ ಪರ್ಪಸ್ಗೆ ಹಾಕ್ಕೊಂಡಿರುವಂಥ ಒಂದು ರೋಪ್. ಏನಂದರೆ ಇನ್ನು ಒಳಗಡೆ ಏನಾದರೂ ಎಮರ್ಜೆನ್ಸಿ ಕಂಡೀಷನ್ಸ್ಗಳಲ್ಲಿ ಅಥವಾ ನೀರಿನ ಫೋರ್ಸ್ ಜಾಸ್ತಿ ಇದ್ದರೆ ಏನಾದರೂ ತೇಲು ಹೋಗುವಂಥ ಒಂದು ಚಾನ್ಸಸ್ ಇದ್ದಾಗ ಆ ರೋಪ್ ಮುಖಾಂತರ ಸಿಗ್ನಲ್ ಕೊಡ್ತಾರೆ. ಯಾವ ರೀತಿ ಅಂದರೆ, ಏನಾದರೂ ಮೂರು ಸರಿ ರೋಪ್ನ ಎಳೆದ್ರೆ ಅಂದರೆ ಸೊ ಮೇಲೆ ಎಳ್ಕೊಳ್ಳಿ, ಕೆಳಗಡೆ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಸೊ ಆ ಒಂದು ಕಾರಣದಿಂದ ಸೇಫ್ಟಿ ಪರ್ಪಸ್ಗೆ ಒಂದು ರೋಪ್ನ ಕಟ್ಕೊಂಡಿರ್ತೀವಿ. ಮತ್ತು ನೀವು ನಮ್ಮ ಬಲಭಾಗದಲ್ಲೂ ಸಹ ನೋಡ್ತಾ ಇರ್ಬೋದು, ಏನು ಗೋವಾದಿಂದ ಡ್ರೆಡ್ಜಿಂಗ್ ಮಿಷಿನ್ಸ್ ಮತ್ತು ಬಾರ್ಜ್ ಬಂದಿತ್ತು. ಸೊ ಅದು ಕೂಡ ಈಗ ಕಾರ್ಯಾಚರಣೆಗಳನ್ನು ಶುರು ಮಾಡಿಕೊಂಡಿದೆ. ನೀರಿನ ಒಳಗಡೆ ಆ ಒಂದು ಇಟಾಚಿಯ ಒಂದು ಬಕೆಟ್ ಏನಿದೆ, ಸೊ ಅದರ ಮುಖಾಂತರ ನೀರಿನ ಒಳಗಡೆ ಇರುವಂಥ ಮಣ್ಣನ್ನು ಬಗೆದು ಆ ಒಂದು ಬಾರ್ಜ್ಗೆ ತುಂಬ್ತಾ ಇದ್ದಾರೆ. ಗಮನಿಸ್ತಾ ಇದ್ದಾರ, ಹಾಂ.
ಹಲೋ ಹಲೋ, ಯಾರು ಇಲ್ಲಿ? ಈಶ್ವರಣ್ಣ ನೀರೊಳಗಿದ್ದಾರೆ, ಮಾಡ್ತೀನಿ ನಾನು. ಈಗ ಅಲ್ಲೇನು ನೀರು ಬಂದು ಮಣ್ಣು ಮಣ್ಣಿನ ಒಂದು ನೀರು ಬರ್ತಾ ಇತ್ತು, ಅದಕ್ಕಾಗಿ ಈಗ ಈಶ್ವರ್ ಮಲ್ಪೆ ಅವರು ಈ ಒಂದು ಬಾರ್ಜ್ ಅಥವಾ ಈ ಒಂದು ಡ್ರೆಜ್ಜರ್ನಿಂದ ಈ ಒಂದು ಭಾಗದಲ್ಲಿ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ನೀವೇ ಗಮನಿಸ್ಬೋದು ಅಲ್ಲಿಯ ಒಂದು ನೀರು ಬಂದು ಎಷ್ಟು ಮಣ್ಣು ಕಲುಷಿತವಾಗಿದೆ ಅಂತ. ಈಗ ಈಗ ಬೇಡ ಬಾಯ್, ಆಮೇಲೆ 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 ಶಿಕ್ಷಕರೇ, ಇದೀಗ ಈಶ್ವರ್ ಮಲ್ಪೆ ಅವರು ಏನು ನೀರಿನೊಳಗಡೆ ಹೋಗಿ ಆ ಒಂದು ಹುಡುಕಾಟವನ್ನು ನಡೆಸಿದ್ರು. ಈಗ ಏನೋ ಒಂದು ಮರ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ದೀಪು ಬಾಯ್, ಯಾವ ಯಾವ ಮರ? ಗಾಡಿಯಲ್ಲಿದ್ದ ಕೇಳಿಸ್ತಾ ಅಂದ್ಕೊಳ್ತೀನಿ ವೀಕ್ಷಕರೇ. ಲಾರಿಯಲ್ಲಿ ಏನೋ ಮರ ಇತ್ತು, ಸೊ ಅದು ಬಂದು ಸಿಕ್ಕಿದೆ ಅಂತ ಹೇಳ್ತಾರೆ. ಅಣ್ಣ, ಏ ಯಾವ ಮರ? ಮಲಯಾಳಮಲ್ಲಿ ಮಲಯಾಳಮಲ್ಲಿ ವಿವರಿಸ್ಕೆ. ವಂಡಿ ಲೋಡಿ ಎದಿರಿನ ಮರ ಇವಿಡೆ ಇಂಟ ನಾನು ಇಪ್ಪ ಮಾಡ್ತಾ ಬರ್ತೀನಿ. ಹ್ಞೂ, ಆ್ಯಂಡ್ ದೆನ್ ಈಗ ನಮಗೆ ಅಲ್ಲಿ ಒಂದು ಡ್ರೆಜ್ಜರ್ ಏನು ಕೆಲಸ ಮಾಡ್ತದೆ, ಸೊ ಅಲ್ಲಿಂದಲೂ ಕೂಡ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಏನು ಗೊತ್ತಾಗ್ತಾ ಇಲ್ಲ, ಅವರು ಕೂಡ ಏನು ಹೇಳಲಿಕ್ಕೆ ಬರ್ತಾ ಇದ್ದಾರೆ. ನೋಡೋಣ, ಅಲ್ಲಿ ಹೋಗಿ ನಾವು ಏನು ಆಗ್ತಾಯಿದೆ ಅಂತ ತಿಳ್ಕೊಳ್ಳೋಣ. ಈಶ್ವರಣ್ಣ, ಏನ ಏನಾಗಿದೆ ಅಲ್ಲಿ? ಅಲ್ಲಿ ಏನಕ್ಕೆ ಇಂಜಿನ್ ಇದೆಯಂತ? ಈಶ್ವರಣ್ಣ, ಅಲ್ಲೇನೋ ಬಬಲ್ಸ್ ಬರ್ತಾ ಇದೆ ನೋಡಿ, ಬಬಲ್ಸ್ ಬರ್ತಾ ಇದೆ ನೋಡಿ ಅಲ್ಲಿ. ಅಲ್ಲಲ್ಲ, ಬಕೆಟ್ ತೆಗ್ದಿದಾರಲ್ಲ, ಆದ್ರೂ ಬಬಲ್ಸ್ ಬರ್ತಾ ಇದೆ ನೋಡಿ. ಹಾ ಹಾ, ಕರೆಕ್ಟ್ ಕರೆಕ್ಟ್, ಹೌದು. ಹ್ಮ್ ಹ್ಮ್ ಹ್ಮ್.